ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ ಮಹಾದೇವಿ? ಸ್ವಾಮಿ, ಆ ದೇವರಿಗೆ ಅಭಿಷೇಕ ಮಾಡಿಸಿಕೊಂಡು ಬರಲು ಹೋಗಿದ್ದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿರುವಲ್ಲ, ಆ ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದ್ದೀಯಾ? ಹೌದು ರೀ, ನಿಮ್ಮಂತ ನೀತಿವಂತ ಪುಣ್ಯವಂತ ಗಂಡನನ್ನು ಪಡಿಬೇಕಾದ್ರೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೇನೆ. ನಮ್ಮ ಮದುವೆಯಾಗಿ 3 ವರ್ಷವಾದ್ರೂ ಕೂಡ ನಮಗೆ ಇನ್ನೂ ಒಂದು ಮಗು ಕೂಡ ಹುಟ್ಟಿಲ್ಲ. ಅದಕ್ಕೆ ಆದಷ್ಟು ಬೇಗ ನನಗೆ ಮಕ್ಕಳ ಸಂತಾನ ದೊರೆಯಲಿ ಎಂದು ಆ ದೇವರಲ್ಲಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿದ್ದೇನೆ. ಯಾಕಂದ್ರೆ ನಮಗೆ ಒಂದೇ ಒಂದು ಮಗು ಆದ್ರೆ ಸಾಕು, ಈ ನಮ್ಮ ಜನ್ಮ ಕೂಡ ಸಾರ್ಥಕ ಆಗುತ್ತೆ. ನೋಡು ಮಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಕೊಲೆಗೆ ಹೆತ್ತವರ ಮನೆತನಕ್ಕೆ ಕಟುಕರಾಗುವುದು, ಮುತ್ತುಗಳಾಗುವುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಕುತ್ತಿಗೆಯನ್ನು ಕತ್ತರಿಸುವ ಕಟುಕರು ಆಗಬಹುದು. ಮಾದೇವಿ, ಬಯಸಿ ಬೇಡುವುದು ಬೇಡ. ಮಾದೇವಿ, ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ, ಆದರೆ ದೇವರಲ್ಲಿ ಹರಕೆ ಬೇಡುವುದನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಮಾದೇವಿ, ನಿಲ್ಲಿಸಿಬಿಡು. ಯಾಕೆ ದೇವರ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ? ಯಾಕಂದ್ರೆ ದಿನನಿತ್ಯ ದಾನ ಮಾಡುತ್ತಿರೋ ಅಭಿಷೇಕ ವ್ಯರ್ಥ ಆಗ್ಬೋದಂತ ನೀವು ತಿಳಿದುಕೊಂಡಿದ್ದೀರಾ? ಇಲ್ಲ ರೀ, ಇವತ್ತಂತ ನಾಳೆ ಆದ್ರೂ ನಮಗೆ ಒಂದು ಮಗು ಆಗುವುದು ಖಂಡಿತ. ಯಾಕಂದ್ರೆ ಅವನೇ ಈ ಮನೆಯ ನಂದಾದೀಪ. ಅವನು ನಿಮ್ಮ ಹಾಗೆ ದೊಡ್ಡ ಗುಣವನ್ನು ಹೊಂದಿ ದೊಡ್ಡ ಧನಿಯಾಗಿ ಈ ಮನೆ ತನಗೆ ದೊಡ್ಡ ಕೀರ್ತಿ ತರುವುದರಲ್ಲಿ ಸಂದೇಹವೇ ಇಲ್ಲ. ಹೌದು ಮಾದೇವಿ, ನಿನ್ನ ಆಸೆ ಪೂರೈಸಲು ಆ ದೇವರು ಕಣ್ಣು ತೆರೆಯಬೇಕಲ್ಲ ಮಾದೇವಿ, ಕಣ್ಣು ತೆರೆಯಬೇಕಲ್ಲ. ಏನಿಲ್ಲ ರೀ, ಆ ದೇವರು ಈಗಾಗಲೇ ನಮ್ಮ ಮೇಲೆ ಕಣ್ಣು ತೆರೆದ್ಬಿಟ್ಟಿದ್ದಾನೆ. ಅಂದರೆ ನೀನ್ ಹೇಳುವ ಮಾತು ಅಂದ್ರೆ ನಾನೀಗ ಮೂತಿಲ್ಲ ಗರ್ಭಿಣಿ. ಈ ಮಾತು ಸತ್ಯನಾ? ನೋಡ್ರಿ, ಪದೇ ಪದೇ ಅದೇ ಮಾತನ್ನ ಕೇಳ್ಬೇಡಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಹಿಂದೆ ನೀನು ಎಷ್ಟೇ ಸಲ ನಾಚಿಕೊಂಡರು ನನ್ನ ಮನ ಬರೇ ನಗುತ್ತಿತ್ತು. ಇವತ್ತು ನಿನ್ನ ನಾಚಿಕೆಯ ಸೌಂದರ್ಯವನ್ನು ಕಂಡು ನನ್ನ ಹೃದಯದ ತಂತಿಗಳು ಸಪ್ತ ಸಲಗಳಿಂದ ಮೀಟಿದಂತಾಗುತ್ತಿದೆ ಮಾದೇವಿ. ನನ್ನ ಮನ ಕೂಗುತ್ತಿದೆ ಮಾದೇವಿ, ನನ್ನ ಮನ ಕೂಗುತ್ತಿದೆ ನಿನ್ನನ್ನು. ಅಯ್ಯೋ, ಏನ್ ಅನ್ಕೋತಾರೆ?
ಇಲ್ಲ. ನಿಮ್ಮ ಸಹ ನೋಡ್ತೀನಿ ಎಲ್ಲ ಹುಡುಗರು, ಯಾರು ಸಟ್ಟಾಗವಲ್ರು ಬಿಡ್ರಿ. ನನ್ನ ಜೀವನದೊಳಗ ಹುಡುಗ ನಾವು ಎಲ್ಲದಾನೋ ಗಡಿ ಬಿಡಿ ಗಂಡ ಯಾವಾಗ ಸಿಗ್ತಾನೋ ಅವಾಗ ಮದುವೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಹೋಗ್ತೀನಿ. ಕಂಡ ಕೂಡಲೇ ಎದ್ದು ಬಿಡ್ತದೆ ಏನಂದ ತಲೆಯಾದ ಮಳ್ಳ ಹಿಡಿದು ಯಾರು ಒದಿಯಾರಿಲ್ಲ ಯಾಕೆ ಒದಿತಾರ? ಒದಿಸುವಂತ ಕೆಲಸ ನಾ ಇನ್ನೂವರೆಗೂ ಮಾಡಿಲ್ಲ. ಒದಿಸುವವ್ರು ಬಂದಾದ್ರೆ ಒದಿಸ್ಕೊಂಡು ಬಿಡ್ತೇನೆ ಅಂತ ಉದ್ಯೋಗ ಐತಿ ನನ್ನ ಹತ್ರ. ಯಾವ್ದಪ್ಪ ಉದ್ಯೋಗ ನೀನ್ ಮಾಡೋದು? ನಿಮ್ಮಂತಾರ ಓದಿಸ್ತೀನಿ ಅಂದ್ರೆ ಟ್ಯೂಷನ್ ಹೇಳು ಮಾಸ್ತಾರ. ಟಿ ಸಿ ಎಸ್ ಕಲ್ತರು ನೌಕರಿ ಸಿಕ್ಕಲ್ಲ, ಅದಕ್ಕಂತೇಳಿ ಇದ ಊರಿಗೆ ಟ್ಯೂಷನ್ ಹೇಳ್ಬೇಕಂತ ಬಂದಿದ್ದಾನ. ಇನ್ನೂವರೆಗೂ ಯಾವ ಹುಡುಗರು ಸಿಕ್ಕಿಲ್ಲ, ಈಗ ಸಿಕ್ಕದ್ದು ನೀನ ಮೊದಲು ನೋಡ. ನೀವೇನ್ ಮಾಡ್ತೀರಿ ಉದ್ಯೋಗ? ನನ್ಗೇನು ಉದ್ಯೋಗ ಹಚ್ಚಿ ಬಿಡೋ ಮಾರಯ್ಯ. ಯಾವ ಉದ್ಯೋಗ ಇತ್ತು ಅಂದ್ರೆ ಯಾವ ನನ್ನ ಮಗನೂ ಸಿಗವಲ್ಲ. ಅಕಸ್ಮಾತ್ ಮಾಡ್ಕೊಳ್ರಿ ಅಂತ ನಾವು ಮುಂದೆ ಹೋದ್ರೆ ಅಂದ್ರೆ ನೀವ್ ಶಾಲಿ ಕಲ್ತಿಲ್ಲ ಅನ್ನಂಗಾತ. ಶಾಲಿ ಕಲಿಲಾರ್ದ ಏನ ಮಾಡಿ ಫ್ಯಾಷನ್ ಮಾಡ್ತೀರ? ಶಾಲಿ ಕಲಿಲಾರ್ದವ್ರು ಫ್ಯಾಷನ್ ಮಾಡ್ಬೇಕಂತ ರೂಲ್ಸ್ ಐತ. ನಿಮ್ಮನ್ ನೋಡಿದ್ರ ಬಿ ಎ ಎಂ ಎ ಕಲ್ತಾರಂತ ಕಾಣಿಸ್ತೀರಿ, ನೀವು ನೋಡಿದ್ರ ಬರೀ ಜೀರೋ ಜೀರೋ. ಯಾವ್ದಕ್ಕೆ ಉಪಯೋಗ ಇಲ್ರಿ ಈಗ ನಾ ಕಕ್ಷಾನ ಕಲಿಬೇಕ. ಹೌದಾ ಮಾಸ್ತರ? ನೋಡ್ರಿ ನೀವ್ ಹೇಳದ ಬಾಳ ಖರೆ ಐತಿ. ಚಲೋ ಟೈಮ್ ಒಳಗ್ ಸಿಕ್ಕಬಿಟ್ರಿ ದೇವ್ರ ಸಿಕ್ಕಂಗ. ಇನ್ನು ಮುಂದೆ ನೀವ ನನಗ ಒಂದ್ ಒಳ್ಳೆ ಟ್ಯೂಷನ್ ಇಟ್ಟುಕೊಂಡ ಯೂಸ ಶಾಲಿ ಕಲ್ರ. ನೀವ್ ಎಲ್ಲಿ ಬಾ ಅಂತೀನ ಮಾಡಕ್ ಹೋಗ್ಬೇಡಿ. ಜಗತ್ತಿನಾಗ ಯಾರು ಕಲಿಸ್ಲಾರ್ದ ನಾನು ಕಲಿಸ್ತಾನ. ಒಮ್ಮೆ ಯಾರು ಕಲಿಸಿದ್ನಿ ಮುಂಜಾನೆ ಸಲ್ಲಿಕ ನನ್ನ ಹುಡ್ಕೊಂತ ಬರ್ಬೇಕ. ಅದಿರ್ಲಿ, ನಿಮ್ ಹೆಸರು ಏನಂತ ಹೇಳಲೇ ಇಲ್ಲ. ನನ್ನ ಹೆಸರ ನರಹರಿ. ಅಯ್ಯಪ್ಪ ನರಹರಿ, ಯಾರ್ದಾರ ನರಗ್ರ ಹರಿದ್ರ ನಿಮ್ಮ ಇಲ್ರಿ? ಮತ್ತೆ ಯಾರ್ದಾರ ತೊಗಲ್ಗಿಗ ಹರಿದ್ರ ಇಲ್ರಿ? ಯಾರ್ದಾರ ಅಂಗೆ ಹರಿದ್ರ ಇವಣ ಅವಣ ಅವ್ರದೇ ಇವ್ರ ಯಾಕಡೆ ಹೋಗಲಿ. ನನ್ನ ಹೆಸರ ನರಹರಿ. ಹೆಸರ ಸುಂದ್ರಿ ಅಂತ. ಸುಂದರವಾದ ಹೆಸರ್ರಿ ಅಂದಂಗ ಶುರು ಮಾಡ್ಲಿ. ನಾ ಎಲ್ಲಿ ಬಿಗಿ ಅಂತೀನಿ ಅಲ್ಲಿ ಬಿಗಿ ಹೇಳಬೇಕ. ನೀವ್ ಹೆಂಗ್ ಹೇಳ್ತೀರ ಹಂಗ ಹೇಳ್ರಿ. ನೋಡ ಸುಂದ್ರಿ, ನನ್ನ ಎದುರಿಗೆ ಬಂದು ಸೀದಾ ನಿಂತ್ರ ಈಗ ಒಂದನೆ ಮಾಡೋದಕ್ಕರ ಹೇಳ್ತಾನೆ. ಒಂದೊಂದ ಹೇಳ್ತಾನೆ ಮೊದಲು ಅದ್ ಹೆಂಗೈತ ಹೇಳ್ತಾನೆ. ಒಂದೊಂದ ಬಿಡಿ ಬಿಡಿಸಿ ನಿನ್ ಹೆಂಗ್ ಬೇಕ ಹಂಗ ಹೇಳ್ತಾನ. ಯಾಕಂದ್ರೆ ನಾ ಟ್ಯೂಷನ್ ಹಳ್ಳು ಮಾಸ್ತಾನ ಅದನ್ನ. ಈಗ ಆ
ಅಕ್ಷರ ಆತ. ಇನ್ ಇತ್ರಾಗ ಎರಡನೇ ಮೇಳ ಅಕ್ಷರ ಕಲಿತೈತಿ. ಅಲ್ಲ ತಡಿಲ್ಲ ಹಿಂಗ ಕಷ್ಟ ಯಾಕ ಹಿಂಗೇನ ಹೋಗುದೈತೆ ತಡಕ. ನಾ ಏನ್ ಹಂಗಂತಲ್ಲ ಹಂಗ ಅನ್ಕೋತ ಬಾ. ನಾ ಎರಡನೇ ಮಾಡೋ ಲಕ್ಷರು ಮುಗಿದು. ಇನ್ ಇದ್ರಾಗ ಇಂಪಾರ್ಟೆಂಟ್ ಮೂರನೇ ಮಾಡೋದೈತೆ, ಅದನ್ನ ಮಾತ್ರ ಪಕ್ಕ ತೆರಾಗ ಇಟ್ಕೋಬೇಕು. ಇಟ್ಕೋತೀನಿ ಮಾಸ್ತರ, ನೀವು ಹೇಳ್ಕೊಟ್ಟಂಗ್ ಹೇಳ್ಕೊಟ್ಟಂಗ್ ಹಂಗ ನನ್ನ ಮೈ ಒಂಥರ ಬಿರುಸನಿಸ್ತತಿ. ಮೊದಲ ಮೊದಲ ಕಲಿತ್ನ್ಯಾಗ ಬಾಳ ಬಿರುಸತೈತಿ, ಹಿಂದಿಂದ ತಾನ ಸರ. ಇಲ್ಲ ಮಾಸ್ತರ, ನೀವು ಹೇಳ್ಕೊಟ್ಟಂಗ ಮೊದ್ಲು ಮೊದ್ಲಿನ ಏನೋ ಅನಿಸ್ತಿತ್ತು, ಈಗ ಇನ್ನೂ ಒಂಥರ ಮೈ ಜುಮ್ 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 ಅನಿಸ್ತತಿ. ಹೌದು ಜುಮ್ ಜುಮ್ ಅನ್ನ. ಸತ್ತ ಮನಿ ಹೋಗಿ ಕುಂತ ಖಾರ ಉಪ್ಪ ತಿಂದ್ಬಿಡು, ಸತ್ತ ಜಡ್ನಿ ಇರ್ತೈತಿ ನಮ್ಮ ಮೈ ಅಂದ. ಅಯ್ಯ ಖಾರ ಉಪ್ಪ ಎಲ್ಲ ನಮ್ಮ ಮೈಯಾಗ ಜಡಂಗಿಲ್ಲ ಬಿಡ್ರಿ, ಅವೆಲ್ಲ ನಮ್ಮ ಮೈಗೆ ಹೋಗಂಗಿಲ್ಲ. ಹಂಗಾಗಿ ನಾವು ಖಾರ ಉಪ್ಪ ತಿನ್ನೋದು ಬಿಟ್ಟ ಬಿಟ್ಟಿವಿ. ಇನ್ನೂ ಮೈ ಒಳಗೆ ಏನೇನೋ ಹಾಕಿತ್ರಿ. ಏನ್ ಉರಿತೈತಿ? ಎಲ್ಲೆಲ್ಲೇ ಉರಿತೈತಿ, ಅದಕ್ಕ ತಗೊಳಂಗಿಲ್ಲ. ಈಗ ಮೂರನೇ ಮಾಡೋ ಲಕ್ಷ ಕಲ್ತಂಗ. ಇನ್ನೇನೈತಿ? ನೀವು ನನ್ನ ಕೈ ಹಿಡಿತೀರ? ಕೈ ಹಿಡಿದು ಇನ್ನ ಸ್ವಲ್ಪ ಲೇಟ್ ಆಗಿ, ಇನ್ನ ಟೈಮ್ ತಗೋತೈತಿ. ಹೊಂಟೇನ ಈಗ ಇಷ್ಟ ನೀ ನನ್ನ ಕೈ ಬಿಟ್ಟ ಅಂದ್ರ ಕೆಟ್ಟ ಹೋಗಿ ನೋಡ. ಇಲ್ರಿ, ನಿಮ್ಮ ಕೈ ಒಟ್ಟ ಬಿಡಂಗ ಇಲ್ಲ. ಇಷ್ಟು ಚಂದ ಹೇಳ್ಕೊಡ್ತೀರ ಅಂದ್ರೆ ನಾನು
ಮುಗಿಲ್ಲದೆ ಕಬ್ಬಿನ ಪಡೆದ ಪಾದರಕ್ಷೆಗಳನ್ನು ಕೈಯಿಂದ ಹಿಡಿದುಕೊಂಡು ಬಂದೆಯಲ್ಲ, ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು ರುದ್ರ. ನೀನು ಈ ಮನೆಯಲ್ಲಿ ದುಡಿಯುವ ಆಳಂತ ನಾನು ತಿಳಿದುಕೊಂಡಿಲ್ಲ ರುದ್ರ. ನೀನು ಈ ಮನೆಯ ವಿಶ್ವಾಸಿಕ ಮನುಷ್ಯ ಅಂತ ತಿಳಿದುಕೊಂಡಿದ್ದೇನೆ. ನೀನು ದುಡಿಯುವ ಆಳಾದರು
ನಮ್ಮ ಮನೆಯ ಮಗನೆಂದು ತಿಳಿದುಕೊಂಡಿದ್ದೇನೆ. 25 ವರ್ಷಗಳಿಂದ ನಮ್ಮ ಮೇಲೆ ವಿಶ್ವಾಸವಿಟ್ಟು ದುಡಿದುತ್ತಾ ಬಂದಿರುವೆ. ಅಂದ ಮೇಲೆ ನನ್ನ ವಯಸ್ಸಿನಲ್ಲಿ ಸರಿಸಮನಾದ ಮನುಷ್ಯನೇನು? ಹೀಗಿರುವಾಗ ನೀನು ಇಂಥ ಕೆಲಸ ಮಾಡುತ್ತಿ ಅಂದರೆ ನನ್ನ ಮನಸ್ಸು ಒಪ್ಪದು ರುದ್ರ, ನನ್ನ ಮನಸ್ಸು ಒಪ್ಪದು. ಯಾಕೆ ಒಪ್ಪುದಿಲ್ರಿ? ಎಷ್ಟು ಆದ್ರೂ ನಾನು ನಿಮ್ಮ ಮನೆ ಆಳು ಮಗಲ್ರಿ. ಹಾಗಂತ ನೀನು ತಿಳಿದುಕೊಂಡಿಯ ರುದ್ರ? ನಾನು ತಿಳಿಬೇಕಲ್ಲ. ನನ್ನ ಮನೆತನದ ಬಗ್ಗೆ ನಿನಗೆ ಎಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆ, ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ. ಹಾಗಿದ್ದ ಮೇಲೆ ನಾವು ನೀನು ಆಳು ಮಗ ಅಂತ ತಿಳಿದುಕೊಂಡಿಲ್ಲ ರುದ್ರ. ನೀನೊಬ್ಬ ನಮ್ಮ ಮನೆಯ ಮಗನೆಂದು ತಿಳಿದುಕೊಂಡಿರುತ್ತೇನೆ. ನೀನು ಈ ಮನೆಯ ಮಾನ ಉಳಿಸುವ ಮಾನವಂತ ಮನುಷ್ಯ ಅಂತ ತಿಳಿದಿದ್ದೇನಪ್ಪ ನಾನು. ಜನರ ನಮ್ಮ ನೀವು ಬಹಳ ನಂಬಿದ್ದೀರಿ. ನಂಬಬೇಕು ರುದ್ರ, ನಂಬಿದವರಿಗೆ ನಂಬಲೇಬೇಕು, ಅದು ಮನುಷ್ಯನ ಧರ್ಮ. ಜನರ ನಮ್ಮ ಜೀವನ ಎಲ್ಲರೂ ನಗನಗುತ್ತಾ ನಂಬಿಕೆಯಿಂದ ತರಕದಾಗ ಕಾಲ ಕಳೆದ ಸಾಕ್ರಿ. ಅವರ ಬಂದ್ರಿ ಬೆಂಗಳೂರಿನಿಂದ ಯಾವಾಗ ಬಂದ್ಯಪ್ಪ? ಅವರ ನಿನ್ನೆ ರಾತ್ರಿ ಬಂದೇನ್ರಿ. ಮಗ ಮಾಂತೇಶನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದ ಕಾಲ ಅಡ್ಡಿಪಾಡಿ ಮಾಡಿದ್ರಿ. ಯಾಕಂದ್ರ ನಿಮ್ಮ 6 ವರ್ಷ ಮಗ ನೋಡ್ರಿ, ಬೆಂಗಳೂರಾಗಿರುವ ನಿಮ್ಮ ತಂಗಿ ಹತ್ರ ಬಿಟ್ಟು ಬರಬೇಕಾದ್ರ ನನ್ನ ಮನಸ್ಸು ಬಹಳ ನೊಂದುಕೊಂಡ್ರಿ. ಮತ್ತೆ ನಿಮ್ಮ ತಂಗಿಯರು ಹೇಳಿ ನನ್ನ ಮನಸ್ಸಿಗೆ ಸಮಾಧಾನ ಮಾಡಿ. ಹೌದು ರುದ್ರ, ಅವನು ಚಿಕ್ಕವನು. ಯಾಕಂದ್ರೆ ಈ ಹೆತ್ತ ತಂದೆ ತಾಯಿನ ಬಿಟ್ಟು ಇರ್ಬೇಕಾದ್ರಿ, ಅವನಿಗೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳೀಬೇಕು. ಅದೂ ಅಲ್ಲದೆ ಅವನೊಬ್ಬ ದೊಡ್ಡ ವಿದ್ಯಾವಂತನಾಗ್ಬೇಕೆನ್ನುವ ಆಸೆಯಿಂದ ತಾನೆ ನಾವು ಅವನನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದು. ದೊಡ್ಡ ವಿದ್ಯಾವಂತ ಅಂತಂದ್ರೆ ನಮ್ಮ ದಣರಂಗ ಅವನು ದೊಡ್ಡ ವಿದ್ಯಾವಂತನಂತಾಗಿ ಇವ ಸುತ್ತಮುತ್ತ ಹಳ್ಳಿ ಒಳಗ ಅವ್ರ ಹೆಸರು ವಾಸಿ ಆಗ್ತಾರೆ ನೋಡ್ರಿ ದಣರ. ಅವರ ಈಗ ನಮ್ಮ ಮಾತೇಶಪ್ಪನವರು. ಹೌದು ರುದ್ರ, ನೀನು ಹೇಳುವ ಮಾತು ನಿಜವಿದೆ. ನಮಗೇನು 10 ಮಕ್ಕಳಿಲ್ಲ, ಇರುವನು ಒಬ್ಬನೇ ಮಗ. ಇನ್ನು ಮುಂದೆ ನನಗೆ ಮಕ್ಕಳೇ ಆಗೋದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಅಂಥ ಮಗನ ಪಡೆಯಬೇಕಾದ್ರೆ ನಾನು ಒಬ್ಬದ್ದು ಊಟ ಮಾಡಿ 10 ಅಮಾವಾಸ್ಯೆ ಆ ದೇವರಿಗೆ ಹರಕೆ ಹೊತ್ತು ಆ ಮಗನನ್ನು ಪಡೆದುಕೊಂಡಿದ್ದೇನೆ. ಮಾದೇವಿ, ನೀನು ಮಗನನ್ನು ಪಡೆಯಬೇಕಾದರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ ಮಾದೇವಿ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರನು ಕೂಡ ಹರಕೆ ಹೊತ್ತಿದ್ದಾನೆ. ಹೌದು ಮಾದೇವಿ, ನಮಗೆ ಹುಟ್ಟುವ ಮಗು ಗಂಡು ಆದರೆ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸುತ್ತೇನಂತೆ ಬೇಡಿಕೊಂಡಿದ್ದಾನೆ. ಅವನು ಅಂತಿಂತ ಮನುಷ್ಯನಲ್ಲ ಮಾದೇವಿ. ಅವನಂತ ಅದ್ಮಾನ ದೇವಗಾರೆ ಪುಣ್ಯ ಮಾಡಿರಬೇಕು. ಕರೀಲಪ್ಪ, ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರೂ ಕೂಡ ಗುಣದಲ್ಲಿ ನಿಜಕ್ಕೂ ದೊಡ್ಡವನು. ಯಾಕಂದ್ರೆ ನಿನಗೆ ನೋಡಿದ್ರೆ ಮಕ್ಕಳಿಲ್ಲ ಅಂತದ್ರಲ್ಲಿ ಮತ್ತೊಬ್ಬರ ಹೆಸರನ್ನೇ ಬಯಸುತ್ತಿರುವೆ. ಅದರ ನಿಮಗೂ ಕೂಡ ಆದಷ್ಟು ಬೇಗ ಒಂದು ಮಗು ಹುಟ್ಟಲಿ ಅಂತ ಆ ದೇವರಲ್ಲಿ ನಾನು ಕೂಡ ಹರಕೆ ಹೊತ್ತುಕೊಳ್ತೀನಿ. ಮಾತಿನ ಕಟ್ಟಿನಾಗ ಹಿಂಸೆಯನ್ನ ಯೋಜನೆ ಬರ್ತಿ ಬಿಟ್ಟು ನೋಡ್ರಿ. ಈಗ ನನ್ನ ಹೆಂಡತಿ, ನಿನ್ನ ಹೆಂಡತಿ, ನನ್ನ ಹೆಂಡತಿ ಗರ್ಭವತಿ ಹಡಿಯ ನಾನು ಕೂಡ ಇವತ್ತ ಹೊಂಟೇನ್ರಿ. ಹೊಂಟಿರ್ಬೇಕು ಹೊಂಟಿರ್ಬೇಕು, ಹೋಗ್ಲಾರ್ದ ಏನ್ ಮಾಡ್ತೀಯ? ಅಲ್ಲೋ ರುದ್ರ, ಈ ವಿಷಯ ಇಟ್ಟು ದಿವಸ ಮುಚ್ಚಿ ಹಾಕಿಟ್ಟು ನಾವಿಬ್ರು ಗಂಡ ಏಂತಿ ಬಂದು ನಿಮ್ಮ ಮನೆಗೆ ಶ್ರೀಮಂತ ಕಾರ್ಯ ಮಾಡುತ್ತಿದ್ದೆವು. ಈ ವಿಷಯ ತಿಳಿಸಬಾರದೆ? ತಿಳಿಸ್ಬೇಕಂದ್ರೆ ಜನರ ಯಾಕೋ ಸ್ವಲ್ಪ ನಾಟಿಕೆ ಬಂತು ತಿಳಿಸಲಿಲ್ಲ. ಹುಚ್ಚಪ್ಪ, ಎಂತ ಹುಚ್ಚನೋ ನೀನು.
ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವತ್ತೂ ನಾಚಿಕೊಳ್ಳಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು, ನಿನ್ನ ಮಗ, ನಿನ್ನ ಹೆಂಡತಿ ಸೇರಿ ನೇರವಾಗಿ ನಮ್ಮ ಮನೆಗೆ ಬಂದು ಬಿಡಿ. ಆ ಮಗನ ಕೊಳ್ಳಲ್ಲಿ ಚಿನ್ನದ ಸರ ಹಾಕಿ ಕಳಿಸಿದ್ರಾಯ್ತು. ಗಂಡು ಮಗು ಆದ್ರೆ ಮಾತ್ರ ಚಿನ್ನದ ಸರ ಹಾಕ್ತೀರಾ ನೀವು? ಹೆಣ್ಣು ಮಗು ಆದ್ರೆ ಹಾಕೋದಿಲ್ವಾ ಚಿನ್ನದ ಸರವನ್ನು? ಈಗ ಹೆಣ್ಣು ಮಗು ಆದ್ರೆ ಅವಳನ್ನು ಕರೆದುಕೊಂಡು ಈ ಮನೆಗೆ ಬಾ. ಇಲ್ಲ ಇಲ್ಲ ಇಲ್ಲ, ಅವ್ನು ಗಂಡ ಹಿಡಿದು ನೋಡಪ್ಪ, ನಿಮ್ಮ ಧನಿ ಬೇಕಾದ್ರೆ ಚಿನ್ನದ ಸರ ಹಾಕಿ, ನಾ ಚಿನ್ನದ ಪದಕನ ಹಾಕ್ತೀನಿ ನಿಮ್ಮ ಮಗಳಿಗೆ. ಸರಿ ಆಯ್ತು ರುದ್ರ, ಹೋಗಿ ಬಾ. ಆ ದೇವರು ನಿನಗೆ ಒಳ್ಳೇದಾಗ್ಲಿ. ಮಹಾದೇವಿ ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು ಮಹಾದೇವಿ. ಹೌದೌದು, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದ ಮನುಷ್ಯರು. ಮತ್ತೆ ನೀನು? ನಾನೇನು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ನೀನು ಅಂತಿಂತ ಹೆಣ್ಣಲ್ಲ ಕಣೆ, ನಮ್ಮ ಮನೆಯ ಸೌಭಾಗ್ಯ ಲಕ್ಷ್ಮಿ ನೀನು. ಹೌದೌದು, ನಾನು ಸೌಭಾಗ್ಯ ಲಕ್ಷ್ಮಿ, ನಿಮ್ಮ ಹಾರತಿಕರು ನೀವು.
ಬರ್ತೀನಿ ಅಲ್ಲೇ ಬಿಡೋ ನಿನ್ನ ನೀರು.
ಅಲ್ಲ ಸುಂದ್ರಿ, ನಮ್ಮ ಟ್ಯಾಂಕರ್ ಆಗ ಫುಲ್ ಇರ್ತಾವ ನೀರ, ನಿನಗ ತುಂಬಾ ಬಿಟ್ ಕಳಿಸ್ತನ್ನ, ಆದ್ರ ಬೆಳಿಗ್ ಮುಂಜಾನೆ ಬರ್ಬಾರ. ಹೊತ್ ಮುಡಿದ್ಮ್ಯಾಲ್ವಾ ನಮ್ ಟ್ಯಾಂಕರ್ದಾಗ ನೀರ್ ಫುಲ್ ಇರ್ತಾವ, ನೀರ್ ತುಂಬಾ ಬಿಟ್ ಕಳಿಸ್ತಾನ ನೋಡ. ಅಷ್ಟ ಮಾಡ, ಅಲ್ಲಿಗ ಬರ್ತೀನಿ. ನಿನಗ ಮಲಪ್ರಭಾ ಡ್ಯಾಮ್ ನಾಗಿನ ಬಿಲಿ ನೀರ್ ಅದಾವಲ್ಲ, ಇಲ್ಲಿ ಎಲ್ಲ ಮುಡ್ದಂತ ಡ್ಯಾಮ್ ಐತ್ ನೋಡಿದಿ, ಆ ಬಿಲಿ ನೀರ್ ಕುಡಿಸ್ತ ನನಗ. ನೀರಿಗೆ ಬಾರ
ಯಾರು ಬೇಡ ಅಂತಾರ ನೀರಷ್ಟೇ ತುಂಬ ಕಳಿಸ್ತೀಯ ಇಲ್ಲ ನಿನಗ ಜೇನ್ ತುಪ್ಪ ತುಂಬಿ ಕಳಿಸ್ತೀನಿ ದಿನ ನೆಕೋತ ಕುಂದ್ರೋಕೆ ಆತ ಬೇಡಪ್ಪ ನೋಡ ನಮ್ ಕೊಡದೊಳಗ್ ಮಾತ್ರ ಜೇನ್ ತುಪ್ಪ ನೀ ಹಾಕಕ್ ಹೋಗ್ಬೇಡ ನನ್ ಕೊಡ ಎಲ್ಲ ಜಿಗಿಟ್ ಹಾಕ ಅಲ್ಲ ಸುಂದ್ರಿ ನಿನ್ನ ಕೊಡ ಖಾಲಿ ಕೊಡ ಯಾಕೆ ತುಂಬಿ ಹಾಲ ತುಂಬಿ ಕಳಿಸ್ತೀನಿ ನಿನಗ ಹಾಲು ತುಂಬಿಸಿ ಕಳಿಸ್ತೀಯ ಬೇಡ ಬರ್ತೀಯ ಹಾಲು ಜೇನ್ ತುಪ್ಪ ಎರಡು ಸೇರಿದ್ರ ಏ ಹುಡುಗಿ ನೀ ನನ್ನ ನೋಡಿ ಲಂಗ ಎತ್ತ ಬೇಡ ಎಷ್ಟ ನಮ್ ತಲೆ ಕೆಡಿಸ್ಬೇಡ ಹೇಳ ಅಲ್ಲ ಸುಂದ್ರಿ ನೀ ಎತ್ತಿ ನಮ್ ತಲೆ ಕೆಡಿಸಿದ ಅಂದ್ರ ಹಿಂದ ಮಂದ್ಯಾಗ ಹಾಕೈತಿ ನಮ್ ತಲೆ ಕೆಟ್ಟಂಗ ಹಾಕೈತಿ ಯಾಕ ನಿಂದ್ರತೈತಿ ನಮ್ಗ ತಲ್ಯಾಣ ಮಳ್ ನಾವ್ ಮಳ್ ಇಳಿಬೇಕಾದ್ರ ನಿನ್ನ ಕೊಡೋಣ ನಿಂತದವ ಹುಡುಗಿ ನಿನ್ನ ತುಟಿ ಮಲ್ಲ ಹರಿಗೆ ಪರಿದು ಸೀರು ಮೈಯ ಮಾತಕ ಕಣ್ಣ ನೋಟಕ ಆಗಾದ ಬಾರಿ
ಏನ್ ಮಾಡ್ತೀನಿ, ಸೂಜಿ ಮಾಡ್ತೀನಿ, ಲೋಬಿ ತಿನ್ನೋ ನಿನಗ, ನಿನಗ ಗೋಲಿ ಕೊಡ್ತೀನಿ, ಒಂದು ಸೂಜಿ ಮಾಡ್ತೀನಿ, ಒಂದು ಸೂಜಿ ಮಾಡ್ತೀನಿ.
ಮನೆ ಕಾಣದಂತೆ ಮಾತನ್ನು ಮಾತನಾಡುತ್ತಿರುವನು ರುದ್ರ. ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದಳೆ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಳ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ರುದ್ರ ರುದ್ರ, ನಿನ್ನ ಬಾಳಿನಲ್ಲಿ ಭಗವಂತ ಎಂತ ದುರಂತವನ್ನು ಸೃಷ್ಟಿಸಿದನಲ್ಲೋ. ನಿಜ ಜನರ ಸೃಷ್ಟಿಕರ್ತನ ಶೇಷದಲ್ಲಿ ನನ್ನ ಸಂಸಾರ ದಿನಕ್ಕಿ ನುತ್ತಾರಾಯಿತು. ಬಡತನದ ಬೇಗುದಿಯಲ್ಲಿ ಬಾಳೆ ಎಷ್ಟೇ ಭಾರವಾಗಿದ್ದರೂ ಭಯ ಪಡದೆ ಬದುಕೆಂಬ ಬಂಡೆಯನ್ನು ನಾವಿಬ್ಬರು ಗಂಡ ಹೆಸರು ಕೂಡತ್ತುಗಳಾಗಿ ಇಂದು ನನ್ನ ಬದುಕಿನ ಒಂದು ಚೆಕ್ ಬಂಡೆಯ ಒಂದು ಚಕ್ರವು ಕಲಿತಿ ಹೋಯಿತು. ನನ್ನ ಬದುಕು ಬರಲಾಯಿತು. ನನ್ನ ಹೆಂಡತಿ ನೀಡಿದ ಭಗವಾನ ಈ ಪಾಪಿ ಹುಟ್ಟದಿದ್ದರೆ ನನ್ನ ಹೆಂಡತಿ ಸಾಯುತ್ತಿರಲಿಲ್ಲ. ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು. ಪಣತಿಯನ್ನು ಒಡೆಯಬಾರದು. ಯಾರ ಸಾವಿಗೆ ಯಾರ ಕಾರಣರು ರುದ್ರ? ಯಾರ ಜನ್ಮಕ್ಕೂ ಯಾರ ಸಾವು ಕಾರಣರಲ್ಲ. ಈ ಲೋಕದಲ್ಲಿ ಹುಟ್ಟವರು ಹುಟ್ಟುತ್ತಾರೆ, ಸಾಯುವರು ಸಾಯುತ್ತಾರೆ. ಹುಟ್ಟು ಸಾಯುವರ ಸಂಬಂಧವನ್ನು ಕಟ್ಟದು ನಾವ್ಯಾರು ರುದ್ರ? ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುತ್ತಾರೆ. ಈ ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದು ಈ ಮಾನವನ ಮೂರ್ಖತನ ರುದ್ರ. ಈ ಮಾನವನ ಮೂರ್ಖತನ ಅಂದರೆ ನಾನು ಮಾಡಿಕೊಂಡ ಹೆಂಡತಿನ ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಬಿಟ್ಟು ಹೋಗುತ್ತಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು ತಮ್ಮ? ನಮ್ಮಿಂದ ಮಾಯವಾದದ್ದನ್ನೆಲ್ಲ ನಾವು ಮರೆಯಲೇಬೇಕು. ಮರೆಯಲು ದೃಢ ನಿರ್ಧಾರ ಮಾಡಬೇಕು ರುದ್ರ, ಮರೆಯಲು ದೃಢ ನಿರ್ಧಾರ ಮಾಡಬೇಕು. ಮರದಿಯನ್ನು ಮರೆತರು ಮಡದಿ ನೀಡಿ ಹೋದ ಮುಂದಿನ ಮಗಳ ಭವಿಷ್ಯ ಹೇಗಿದ್ದಾನೆ? ಆ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ ರುದ್ರ, ಅದು ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಈ ಮಗುವನ್ನು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸಿಬಿಡು. ಅವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟ, ಉಪಚಾರ, ಖರ್ಚ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ. ಇದು ನಿನ್ನ ಮಗಳಲ್ಲ ರುದ್ರ, ಇದು ಕೂಡ ನನ್ನ ಮಗಳೆಂದು ಭಾವಿಸುತ್ತೇನೆ. ಈಗ ತೆಗೆದುಕೋ ಈ 10,000 ಹಣವನ್ನು ನಿನ್ನ ಮಗಳಿಗೆ ಮಗಳ ಖರ್ಚಿಗಾಗಿ. ಈ ನಿಮ್ಮ ಋಣ ನಾನು ಯಾವ ಜನ್ಮದಾಗ ಮಿಡಿಸ್ಬೇಕ್ರಿ? ಯಾಕೋ ರುದ್ರ ಕಣ್ಣೀರು? ಋಣ ಮುಟ್ಟಿಸುವ ಕಾಲ ದೇವರು ತಂದೆ ತರುತ್ತಾನೋ ರುದ್ರ? ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಉಣಿಸುವುದು ಅದು ನಿಜವಾದ ಮಾನವನ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ಸಹಾಯ ಮಾಡದಿದ್ದರೆ ಆ ಭಗವಂತ ನಮ್ಮನ್ನು ಮೆಚ್ಚುತ್ತಾನೇನಪ್ಪ? ಇರಲಿ, ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವೆ ರುದ್ರ? ಇಲ್ಲಿ ಊರಾಗಿ ಯಾರ ಮನೆಯಾಗಿ ಬಿಡುದಿಲ್ರಿ. ನನ್ನ ಹೆಂಡತಿ ತಂಗಿ ಬೆಂಗಳೂರಾಗಿದ್ದಾಳ್ರಿ. ಹೊಟ್ಟೆ ಪಾಡಿಗೆ ಹೋಗಿ ಅಂತ ಬಹಳ ದಿವಸವಾಯ್ತು. ಅಲ್ಲಿಗೆ ಹೋಗಿ ನನ್ನ ಮಗಳನ್ನ ಬಿಟ್ಟು ಬರ್ತೇನ್ರಿ. ನನ್ನ ಹೆಂಡತಿ ತಮ್ಮ ಅರವಿಂದ ಅಂತ ಅಲ್ಲೇ ಇದನ್ರಿ. ಇಬ್ರು ಜೊತೆಯಾಗಿ ಬೆಳೆಯಬಹುದು. ಅಕ್ಕನ ಮಗಳಂದ ಮ್ಯಾಲ ಪ್ರೀತಿಯಿಂದ ದೋಪಾಲು ಮಾತಾಡುತ್ತೇರಿ. ಅಷ್ಟೇ ಮಾಡು ರುದ್ರ, ಇವತ್ತಿನಿಂದ ನೀನು
ಬೆಂಗಳೂರಿಗೆ ಹೊರಟು ಹೋಗಿಬಿಡು. ಇನ್ನೂ ಹಾಲು ಇನ್ನೂ ಮಗು ಹಾಲು ಕುಡಿಯುವ ಹಸಿಗೂಸು. ಇಲ್ಲಿ ಹೆಚ್ಚು ದಿನ ಕಾಲ ಕಳೆಯೋದು ಸರಿಯಲ್ಲ. ಈ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಚೆನ್ನಾಗಿ ನೋಡಿಕೊ ಅಂತ ಹೇಳಿ ಬಾರುದ್ರ ಹೇಳಿ ಬಾ. ಆಯ್ತಪ್ಪ, ಅಷ್ಟೇ ಮಾಡುತ್ತೇನೆ ನಾನು. ಹೋಗಿ ಬಾರುದ್ರ, ದೇವರು ನಿನಗೆ ಒಳ್ಳೇದು ಮಾಡಲಿ. ಹೋಗಿ ಬಾರುದ್ರ. ದೃಷ್ಟಿಸಿದೆಯಪ್ಪ.